ಕೊಡಗಿನ ಕುಲದೇವತೆ ಕಾವೇರಿ, ಕನ್ನಡ ನಾಡಿನ ಜೀವನದಿ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಕಾವೇರಿ ಮಾತೆ ತೀರ್ಥರೂಪಿಣಿಯಾಗಿ ದರ್ಶನ ಕೊಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ, ಅಂದರೆ 7:40 ತುಲಾಲಗ್ನದಲ್ಲಿ ತೀರ್ಥೋದ್ಭವ ಆಗಲಿದೆ. ಬ್ರಹ್ಮಕುಂಡಿಕೆಯ ಬಳಿ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿದೆ. ಬ್ರಹ್ಮಕುಂಡಿಕೆ ದೇವಾಲಯ ಮತ್ತು ಭಾಗಮಂಡಲ ದೇವಾಲಯಗಳಿಗೆ ವಿದ್ಯುತ್ ದೀಪ ಮತ್ತು ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡ ನಾಡಿನ ಜೀವ ನದಿಯ ಉಗಮ ಸ್ಥಾನದಲ್ಲಿ ಪವಿತ್ರ ತೀರ್ಥೋತ್ಸವ ನಡೆಯಲಿದೆ. ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಭಾರತದ ಗಂಗೆ ಅಂತಲೇ ಪೂಜಿಸಲ್ಪಡುವಂತಹ ಕನ್ನಡ ನಾಡಿನ ಜೀವನದಿ ಕಾವೇರಿಯ ತೀರ್ಥೋದ್ಭವಕ್ಕೆ ತಲಕಾವೇರಿ ಕ್ಷೇತ್ರದಲ್ಲಿ ಭರ್ಜರಿ ಸಿದ್ಧತೆಗಳಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈಗ ಅಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ವರ್ಷಕ್ಕೊಮ್ಮೆ ಘಟಿಸುವಂತಹ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಬರೀ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಸಹಸ್ರ ಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಸ್ಮಯ ಜರುಗುತ್ತೆ. ತಲಕಾವೇರಿ ಹಾಗೂ ತ್ರಿವೇಣಿ ಸಂಗಮ ಭಾಗಮಂಡಲ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಹೆಚ್ಚು ಜನರು ಬರ್ತಾ ಇರುವಂತಹ ಕಾರಣ ನುಗ್ಗುನುಗ್ಗಲು ಉಂಟಾಗದಂತೆ ಪೊಲೀಸರು ಕೂಡ ಒಂದಿಷ್ಟು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಈ ಭಾಗಮಂಡಲ ತಲಕಾವೇರಿಗೆ ಆಗಮಿಸ್ತಾ ಇರುವ ರಾಜ್ಯ ಹೊರ ರಾಜ್ಯದ ಭಕ್ತಾದಿಗಳಿಗೆ ವಿಶೇಷ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಪ್ರತಿ ವರ್ಷವೂ ಕೂಡ ರಾಜ್ಯ ಹೊರ ರಾಜ್ಯದಿಂದ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಬರ್ತಾರೆ. ಈ ಬಾರಿಯೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಇವತ್ತು ಮುಂಜಾನೆ, ಅಂದರೆ 7:40 ಸಲ್ಲುವಂತಹ ತುಲಾಲಗ್ನದಲ್ಲಿ ಪವಿತ್ರ ತೀರ್ಥೋದ್ಭವ ಜರುಗಲಿದ್ದು, ಭಾಗಮಂಡಲ ಹಾಗೂ ತಲಕಾವೇರಿ ಕ್ಷೇತ್ರದಲ್ಲಿ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭ ಆಗಿದೆ. ಹೂವಿನ ಅಲಂಕಾರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅರ್ಚಕರ ತಂಡ ಕೂಡ ಕಾವೇರಿ ಮಾತೆಯ ಸ್ವಾಗತಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿರುವಂಥದ್ದು. ಮಾತೆಯ ದರ್ಶನಕ್ಕೆ ಸಹಸ್ರ ಭಕ್ತರು ಲಗ್ಗೆ ಇಡ್ತಾ ಇದ್ದಾರೆ, ಕಾದು ಕುಳಿತಿದ್ದಾರೆ. ಯಾವುದೇ ರೀತಿಯಲ್ಲಿ ನೂಕುನುಗ್ಗಲು ಉಂಟಾಗಬಾರ್ದು, ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಹಲವು ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ತೀರ್ಥ ಸ್ವರೂಪಿಣಿಯಾದ ಕಾವೇರಿ ಮಾತೆಯ ದರ್ಶನಕ್ಕಾಗಿ ಭಕ್ತರು ಯಾವ ರೀತಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜಿಲ್ಲಾಡಳಿತ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಇದಕ್ಕಾಗಿ ಮಾಡಿಕೊಂಡಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ತೀರ್ಥೋದ್ಭವ ಆಗಿರುವಂಥದ್ದು, ತೀರ್ಥೋದ್ಭವದ ವಿಸ್ಮಯವನ್ನು ಕಣ್ತುಂಬಿಕೊಂಡಿದ್ದಾರೆ ಭಕ್ತರು. ತೀರ್ಥೋದ್ಭವದ ನಂತರ ಏನಿದೆ ತೀರ್ಥವನ್ನು ಎಲ್ಲರಿಗೂ ಕೂಡ ಚಿಮ್ಮಿಸುವಂತಹ ಕೆಲಸ ಕೂಡ ಆಗುತ್ತೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತೀರ್ಥೋದ್ಭವದ ವಿಸ್ಮಯವನ್ನು ರಾಜ್ಯ ಹೊರ ರಾಜ್ಯದಿಂದ ಬಂದಂತಹ ಭಕ್ತರು ಕಣ್ತುಂಬಿಕೊಂಡಿರುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ವಿಸ್ಮಯ ಘಟಿಸಿರುವಂಥದ್ದು. ಇದನ್ನು ನೋಡೋದಕ್ಕೆ ಬರೀ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ಬರ್ತಾರೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಭಕ್ತ ಸಮೂಹ ಅಲ್ಲಿ ನೆರೆದಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ಕೊಡಗಿನ ಕುಲದೇವತೆ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ನಾಡಿನ ಜನತೆಗೆ ದರ್ಶನವನ್ನು ಕೊಟ್ಟಿರುವಂಥದ್ದು, ಭಕ್ತರ ಹರ್ಷೋದ್ಗಾರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ವಿಸ್ಮಯವನ್ನು ಭಕ್ತಗಣ ಅತ್ಯಂತ ಕಾತರದಿಂದ ಕಣ್ತುಂಬಿಕೊಂಡಿರುವಂಥದ್ದು, ಸಂಭ್ರಮ ಮನೆ ಮಾಡಿರುವಂಥದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇರುವಂಥದ್ದು. ಪವಿತ್ರ ತೀರ್ಥೋದ್ಭವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆರವೇರಿದೆ.